भारतीय राष्ट्रीय कांग्रेस देश उद्दू नवसंकल्प शिबिर अंत कार्यक्रम रूप से आलरेडी तेल गए राज्य मटदली के पी सी सी वत शिबिर एर दिन आ शिबिरद प्रयुक्त मत्तु अदर आधार मेले जिला मटदली प्रति जिलेलू शिबिर आगो उद्देश ना प्रति जिलेलू मातरतकंतदे इवतु सभेन करेदिरतकंतद्दु तुमकूर जिले इप्पत्ता हिरिय मुखंडरुगळु ब्लॉक प्रेसिडेंटुगळु मत्तु माजी शासकरुगळु शासकरुगळु मुखंडरु एल्लरू सेरी ओम्मतदिंद ईग आलरेडी अदन्नु नावु निगदिपडिसिद्दल आगिदे ಈ 20ನೇ ತಾರೀಖು ಭಾನುವಾರ ಇದೇ ತಿಂಗಳು ಮಾಡೋದ್ರಿಂದ ಡಾಕ್ಟರ್ ಎಚ್ ಎಂ ಗಂಗಾಧರಯ್ಯ ಸಭಾಂಗಣ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಈ ಒಂದು ಶಿಬಿರವನ್ನು ಮಾಡತಕ್ಕಂತದಕ್ಕೆ ಜಿಲ್ಲಾ ಮಟ್ಟದ ಶಿಬಿರವನ್ನು ಮಾಡೋದಕ್ಕೆ ಅಲ್ಲಿ ಜಾಗ ವೆನ್ಯೂ ಆಗಿದೆ ಇದರಲ್ಲಿ ಎಲ್ಲ ನಾಯಕರುಗಳು ಪಾಲ್ಗೊಳ್ಳತಕ್ಕಂತದ್ದಾಗುತ್ತೆ 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮುಖಂಡರುಗಳು ಮತ್ತು ಮಾಜಿ ಶಾಸಕರುಗಳು ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಆಗುತ್ತೆ ಇಲ್ಲಿ ಬಹಳ ಪ್ರಮುಖವಾದಂಥದ್ದು ಏನಪ್ಪ ಅಂದರೆ ಈ ಜಿಲ್ಲಾ ಶಿಬಿರದಲ್ಲಿ 7 ಸಮಿತಿಗಳಿರುತ್ತೆ 7 ಸಮಿತಿಗಳು ಪ್ರತಿ ಸಮಿತಿ ಅದರದೇ ಆದಂತ ಅಧ್ಯಕ್ಷರುಗಳು ಇರ್ತಾರೆ ಸಮಿತಿ ಅಧ್ಯಕ್ಷರು ಹೆಸರು ಮೊದಲನೇದಾಗಿ ಜಿಲ್ಲಾ ಪ್ರಚಾರ ಹಾಗೂ ಸ್ಥಳ ಅಂದರೆ ವೆನ್ಯೂ ಸಮಿತಿ ಅದಕ್ಕೆ ಅಧ್ಯಕ್ಷರಾಗಿ ಮುರಳೀಧರ ಹಾಲಪ್ಪ ಅವರು ಇರ್ತಾರೆ ಅದೇ ರೀತಿ ಎರಡನೇ ಒಂದು ಸಮಿತಿ ಜಿಲ್ಲಾ ಆರ್ಥಿಕ ವ್ಯವಹಾರಗಳು ಮತ್ತು ಬೆಲೆ ಏರಿಕೆಗಳ ಸಮಿತಿ ಇದಕ್ಕೆ ಟಿಬಿ ಜೈಚಂದ್ರ ಅವರು ಅಧ್ಯಕ್ಷರಾಗಿರ್ತಾರೆ ಮತ್ತು ಜಿಲ್ಲಾ ರಾಜಕೀಯ ಸಂಬಂಧ ಕೆಪಿಸಿಸಿ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿ ಅಂತ ಆ ಸಮಿತಿಗೆ ನಮ್ಮ ಡಾಕ್ಟರ್ ರಫೀಕ್ ಅಹಮದ್ ಅವರು ಮಾಜಿ ಶಾಸಕರು ಅವರು ಇದನ್ನು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅದೇ ರೀತಿ ಜಿಲ್ಲಾ ರೈತ ಮತ್ತು ಕೃಷಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಆ ಸಮಿತಿನ ನಮ್ಮ ಮಾಜಿ ಶಾಸಕರಾದಂಥ ಕೆ ಷಡಾಕ್ಷರಿ ಅವರು ವಹಿಸ್ಕೊಂಡಿದ್ದಾರೆ ಮತ್ತು ಜಿಲ್ಲಾ ಸಂಘಟನಾ ಸಮಿತಿ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡ್ತಾರೆ ಸೊ ಅದೇ ರೀತಿ ಜಿಲ್ಲಾ ಯುವ ಮಹಿಳಾ ಶಿಕ್ಷಣ ಹಾಗೂ ಉದ್ಯೋಗ ಸಮಿತಿಗೆ ಬೆಮೆಲ್ ಕಾಂತರಾಜ್ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಅವರು ಅಧ್ಯಕ್ಷತೆಯಲ್ಲಿ ಇದು ಮಾಡ್ತಾರೆ ಅದೇ ರೀತಿ ಜಿಲ್ಲಾ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಮಿತಿಗೆ ಎಚ್ ವಿ ವೆಂಕಟೇಶ್ ಅವರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಈ ಒಂದು ಸಮಿತಿಗೆ ಮಾಡಿ ಈ ಥರ 7 ಸಮಿತಿಯಲ್ಲಿ 6 ಸಮಿತಿ ಇವತ್ತು ಈ ಜಿಲ್ಲೆಯಲ್ಲಿ ಸಮಸ್ಯೆಗಳ ಬಗ್ಗೆ ಈ ಸರ್ಕಾರದಿಂದ ಆಗಿರತಕ್ಕಂಥ ಕೆಲಸಗಳ ಬಗ್ಗೆ ಮತ್ತು ಹಿಂದಿನ ಸರ್ಕಾರಗಳು ಏನೆಲ್ಲ ಕಾರ್ಯಕ್ರಮಗಳು ತಂದಿತ್ತು ಎಲ್ಲ ಒಂದು ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ಈ ಒಂದು ಶಿಬಿರಕರು
ಏನು ನಮ್ಮ ಎನ್ ಜಿ ಓಸ್ ಅಂತ ಹೇಳ್ತೀವಿ ಅಥವಾ ಬೇರೆ ಬೇರೆ ಸಂಸ್ಥೆಗಳಿರ್ಬೋದು ಈ ಜಿಲ್ಲೆಯಲ್ಲಿ, ಆ ಸಂಸ್ಥೆಗಳನ್ನು ಪಾಲ್ಗೊಳ್ಳೋದಕ್ಕೆ ನಾವು ಅವರಿಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಈ ಜಿಲ್ಲೆಯಲ್ಲಿ ಸಮಸ್ಯೆಗಳನ್ನು ಅರ್ಥಕೊಳ್ಳೋದಕ್ಕೆ ಕಾಂಗ್ರೆಸ್ಸು ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಗೆ ಪ್ರತ್ಯೇಕವಾದಂಥ ಒಂದು ಮ್ಯಾನಿಫೆಸ್ಟೋ ಕೊಡಬೇಕು ಅನ್ನೋದು ಉದ್ದೇಶ ಇದೆ. ಸೊ ಹಾಗಾಗಿ ಈ ಸಮಸ್ಯೆಗಳನ್ನು ಅರ್ಥಕೊಳ್ಳೋದು ಬಹಳ ಪ್ರಮುಖವಾದಂಥದ್ದು, ಮತ್ತು ಅದಕ್ಕೆ ಪರಿಹಾರ ಮತ್ತು ಅದಕ್ಕೆ ದೊರಕತಕ್ಕಂಥ ಸ್ಥಾನಮಾನಗಳು ಯಾವ ರೀತಿ ಅಂತೇಳಿ ನಾವು ಒಂದು ಅಸೆಸ್ಮೆಂಟ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇದು ಭಾಳ ಮುಖ್ಯ. ಇದು ಉದಾಹರಣೆಗೆ ಎ ಪಿ ಎಮ್ ಸಿ ಇರ್ಬೋದು, ಮಿಲ್ಕ್ ಡೈರೀಸ್ ಇರ್ಬೋದು, ಸೊಸೈಟೀಸ್ ಇರ್ಬೋದು, ಜಿಲ್ಲಾ ಮತ್ತು ವಾಣಿಜ್ಯ ಕೈಗಾರಿಕಾ ಸಂಸ್ಥೆಗಳಿರ್ಬೋದು, ರೋಟ್ರಿ ಲಯನ್ಸ್ ಕ್ಲಬ್ ಸಂಸ್ಥೆಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಅನ್ಆರ್ಗನೈಸ್ ಸೆಕ್ಟರ್ಸ್ ಇರ್ಬೋದು. ಸೊ ಹೀಗೆ ರೈತರ ಸಮಸ್ಯೆಗಳು ಕೇಳೋಕ್ಕೆ ಅವರ ರೈತರ ಸಂಘಗಳಿರ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿ ಅವರಿರ್ಬೋದು, ಮತ್ತು ನಮ್ಮ ಕಾರ್ಮಿಕರ ಸಮಸ್ಯೆಗಳನ್ನು ಕೇಳೋದಕ್ಕೆ ಅವರ ಸಮಸ್ಯೆಗಳು, ಈ ರೀತಿ ಇದು ಒಂಥರ ಪಬ್ಲಿಕ್ ಪಾರ್ಟಿಸಿಪೇಷನ್, ಇದು ಭಾಳ ಟ್ರಾನ್ಸ್ಪರೆಂಟು ಮತ್ತು ಪಾಲ್ಗೊಳ್ಳುವಿಕೆ, ಪಾರದರ್ಶಕ ಮತ್ತು ಪಾಲ್ಗೊಳ್ಳುವಿಕೆ ಎರಡೂ ಆಗುವಂಥ ರೀತಿಯಲ್ಲಿ ಈ ಒಂದು ಶಿಬಿರವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ತುಮಕೂರು ಜಿಲ್ಲೆಯಲ್ಲಿ ಈ ಕೆಲಸವನ್ನು ನಾವು ಕೈಗೆತ್ತಿಕೊಂಡಿದೆ ಕಾಂಗ್ರೆಸ್ ಪಕ್ಷ. ಸೊ ಈ ಕೆಲಸವನ್ನು ನಾವು 26ನೇ ತಾರೀಕು ಭಾನುವಾರ 10:30 ಇರಬೇಕಲ್ಲ, ಫಿಕ್ಸ್ ಆಗಿ ಬೆಳಿಗ್ಗೆ 8 ಗಂಟೆ ಶುರು ಆಗುತ್ತೆ 8 ಗಂಟೆ ರಿಜಿಸ್ಟ್ರೇಷನ್ನು. ಹಾಂ, ಬೆಳಿಗ್ಗೆ 8 ಗಂಟೆಗೆ ಶುರು ಆಗುತ್ತೆ, ನೋಂದಾವಣಿ ಮಾಡ್ತೇವೆ ಮತ್ತು ಅವರಿಗೆ ಬ್ಯಾಜಸ್ಸು ಮತ್ತು ಪಾಸಸ್ ಕೊಡ್ತೀವಿ. ಮತ್ತು ಅಲ್ಲಿ ಪ್ರಾರಂಭ ಆದಮೇಲೆ ಧ್ವಜವಂದನೆ ಅದೆಲ್ಲ ಇದ್ದೇ ಇರುತ್ತೆ. ಪ್ರಾರಂಭ ಆದಮೇಲೆ ಮಧ್ಯದಲ್ಲಿ ಬ್ರೇಕ್ಸ್ ಇರುತ್ತೆ, ಊಟಕ್ಕಿರುತ್ತೆ, ಮತ್ತು ಕಡೆಯಲ್ಲಿ ಇದರ ಒಂದು ಸಮಪ್ ಮಾಡಿ ಇದನ್ನು ಕನ್ಸಾಲಿಡೇಟ್ ಮಾಡಿ ನಾವು ಈ ಜಿಲ್ಲೆಗೆ ಯಾವ ರೀತಿ ಏನು ಮಾಡಬೇಕು ಅನ್ನೋದು ಪರ್ಯಾಯ ಒಂದು ವರದಿಯನ್ನು ತಯಾರು ಮಾಡ್ತಾರೆ. ಸರ್, ಗೆಸ್ಟರ್ ಅಧ್ಯಕ್ಷ, ಇದು ಅಧ್ಯಕ್ಷತೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಬರ್ತಾರೆ, ಸಿ ಎಲ್ ಪಿ ನಾಯಕರಾದಂಥ ಸಿದ್ದರಾಮಯ್ಯರು ಬರ್ತಾರೆ, ಮತ್ತು ನಮ್ಮ ವಿಧಾನ ಪರಿಷತ್. ಸೊ ಈ ಎಲ್ಲ ನಾಯಕರುಗಳು ಈ ಒಂದು ಶಿಬಿರದಲ್ಲಿ ಪಾಲ್ಗೊಳ್ತಕ್ಕಂಥದ್ದಿದೆ. ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ಒಂದು ತಳಪಾಯನ್ನು ಗಟ್ಟಿತನವನ್ನು ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಪಕ್ಷ ಸಮಸ್ಯೆಗಳನ್ನು ಅರ್ತ್ಕೊಳ್ಳೋದಕ್ಕೆ ಮತ್ತು ಚರ್ಚಿಸೋದಕ್ಕೆ ಮತ್ತು ಪರಿಹಾರ ಕಂಡಿಡ್ಕೊಳ್ಳೋದಕ್ಕೆ ಈ ಎಲ್ಲವನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತದೆ. ಇಲ್ಲಿ ನಮ್ಮ ಜೊತೆಗೆ ಎಲ್ಲ ನಮ್ಮ ನಾಯಕರು ಏನು ಕೂತಿದ್ದಾರೆ, ಎಲ್ಲರ ಸಮ್ಮತದಲ್ಲಿ ಈ ಒಂದು ನಿರ್ಧಾರ ಆಗಿದೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ 26ನೇ ತಾರೀಕು ನಾವು ಬರ್ತಕ್ಕಂಥ ಮುಂದಿನ ಭಾನುವಾರಕ್ಕೆ ಈ ಕೆಲಸವನ್ನು, ಈ ಒಂದು ಶಿಬಿರವನ್ನು ಮಾಡೋದಕ್ಕೆ ಆಗಿದೆ.